ಸ್ನೇಹಿತರೆ ಇತ್ತೀಚೆಗೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಬೇಸಿಕ್ ಕಂಪ್ಯೂಟರ್ ಗೆ ಸಂಬಂಧಪಟ್ಟ ಹಾಗೆ ತುಂಬಾನೇ ಪ್ರಶ್ನೆಗಳು ಬರ್ತಾ ಇದೆ ಸೋ ಹಾಗಾಗಿ ಇವತ್ತು ನಾನು 10 ಇಂಪಾರ್ಟೆಂಟ್ ಟಾಪಿಕ್ಸ್ ನ ತಂದಿದ್ದೀನಿ ಸೋ ನೀವು ಏನಾದರೂ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಬೇಸಿಕ್ ಕಂಪ್ಯೂಟರ್ ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಶ್ನೆಯನ್ನ ಮಿಸ್ ಮಾಡಲ್ಲ ಸೋ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತು ಇಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇದೇ ರೀತಿಯ ವಿಡಿಯೋಸ್ ನಮ್ಮ ಚಾನೆಲ್ ನಲ್ಲಿ ಬರ್ತಾ ಇರುತ್ತೆ ಜೊತೆಗೆ ನೀವು ನನ್ನ ಇನ್ಸ್ಟಾದಲ್ಲೂ ಫಾಲೋ ಮಾಡಬಹುದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೋ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಬೇಸಿಕ್ ಕಂಪ್ಯೂಟರ್ ಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ 6ರಿಂದ 8 ಪ್ರಶ್ನೆಗಳಾದರೂ ಕೇಳಿಕೊಳ್ಳುತ್ತಾರೆ ಇಲ್ಲಿ ಬೇಸಿಕ್ ಕಂಪ್ಯೂಟರ್ ಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ಅಲ್ಲಿ ತುಂಬಾ ಈಜಿ ಪ್ರಶ್ನೆಗಳನ್ನು ಕೇಳ್ತಾರೆ ಸೋ ಇವತ್ತು ನಾನು ನಿಮಗೆ ಬೇಸಿಕ್ ಕಂಪ್ಯೂಟರ್ ಗೆ ಸಂಬಂಧಪಟ್ಟ ಹಾಗೆ 10 ಇಂಪಾರ್ಟೆಂಟ್ ಟಾಪಿಕ್ಸ್ ನ ತಂದಿದ್ದೀನಿ ಸೋ ಈಗ ಫಸ್ಟ್ ಟಾಪಿಕ್ ನೋಡೋದಾದ್ರೆ ಹಿಸ್ಟರಿ ಆಫ್ ಕಂಪ್ಯೂಟರ್ ಅಂಡ್ ಇನ್ವೆನ್ಷನ್ಸ್ ಸ್ನೇಹಿತರೆ ಕಂಪ್ಯೂಟರ್ ಹಿಸ್ಟರಿ ಮತ್ತು ಇನ್ವೆನ್ಷನ್ಸ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಮತ್ತೆ ಈಗ ಸೆಕೆಂಡ್ ಮತ್ತು ಥರ್ಡ್ ಟಾಪಿಕ್ ನೋಡೋದಾದ್ರೆ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ ಸ್ನೇಹಿತರೆ ಇತ್ತೀಚೆಗೆ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ ಗೆ ಸಂಬಂಧಪಟ್ಟ ಹಾಗೆ ತುಂಬಾ ಪ್ರಶ್ನೆಗಳು ಬರ್ತಾ ಇವೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಈಗ ಫೋರ್ತ್ ಮತ್ತು ಫಿಫ್ತ್ ಟಾಪಿಕ್ ನೋಡೋದಾದ್ರೆ ಶಾರ್ಟ್ಕಟ್ ಕೀಸ್ ಮತ್ತು ಸರ್ಚ್ ಇಂಜಿನ್ಸ್ ಸ್ನೇಹಿತರೆ ಶಾರ್ಟ್ಕಟ್ ಕೀಸ್ ಮತ್ತು ಸರ್ಚ್ ಇಂಜಿನ್ಸ್ ಮೇಲೂ ಕೂಡ ತುಂಬಾ ಪ್ರಶ್ನೆಗಳು ಬರ್ತಾ ಇವೆ ಈಗ ಸಿಕ್ಸ್ತ್ ಮತ್ತು ಸೆವೆಂತ್ ಟಾಪಿಕ್ ನೋಡೋದಾದ್ರೆ ಇಂಪಾರ್ಟೆಂಟ್ ಕಂಪ್ಯೂಟರ್ ಅಬ್ರಿವೇಷನ್ಸ್ ಮತ್ತು ಕಂಪ್ಯೂಟರ್ ಕಾಂಪೋನೆಂಟ್ಸ್ ಸ್ನೇಹಿತರೆ ಕಂಪ್ಯೂಟರ್ ಕಾಂಪೋನೆಂಟ್ಸ್ ಗೆ ಸಂಬಂಧಪಟ್ಟ ಹಾಗೆ ಕೂಡ ಪ್ರಶ್ನೆಗಳು ಬರ್ತಾ ಇರುತ್ತೆ ಈಗ ಏಟ್ತ್ ನೈನ್ತ್ ಮತ್ತು ಟೆಂತ್ ಟಾಪಿಕ್ ನೋಡೋದಾದ್ರೆ ಕಂಪ್ಯೂಟರ್ ಸ್ಟೋರೇಜ್ ಡಿವೈಸಸ್ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ ಸ್ನೇಹಿತರೆ ಇದರಲ್ಲಿ ಕಂಪ್ಯೂಟರ್ ಸ್ಟೋರೇಜ್ ಡಿವೈಸಸ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಸ್ನೇಹಿತರೆ ಈ 10 ಟಾಪಿಕ್ಸ್ ಅಲ್ಲಿ ಕೂಡ ಟಾಪ್ 5 ಟಾಪಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೋ ನೀವು ಏನಾದರೂ ಈ ಟಾಪಿಕ್ಸ್ ನ ಪರ್ಫೆಕ್ಟ್ ಆದ್ರೆ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಯಾವುದೇ ಟಾಪಿಕ್ ಮಿಸ್ ಆಗಕ್ಕೆ ಸಾಧ್ಯನೇ ಇಲ್ಲ ಸೋ ಇಷ್ಟು ಯುವತಿ ನಿಮ್ಮ ಮಾಹಿತಿ ಆಗಿರುತ್ತೆ ಇನ್ನೊಂದು ಮಾಹಿತಿ ಜೊತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ